ಕೈಗಾರಿಕಾ ವಲಯ ಸ್ಥಾಪನೆಯ ವಿರುದ್ಧ ಮಂಗಳೂರಿನಲ್ಲಿ ಇದೀಗ ಗ್ರಾಮಸ್ಥರು ಸಿಡದೆ ಒಂದು ಸಾವಿರಕ್ಕೂ ಅಧಿಕ ಒಂದು ಭೂಮಿ ಏನಿದೆ ಜಾಗ ಅದು ಕೈಗಾರಿಕಾ ವಲಯದ ಒಂದು ಪಾಲಾಗುತ್ತೆ ಹಾಗಾಗಿ ಗ್ರಾಮಸ್ಥರು ಇದೀಗ ಈ ಒಂದು ಗ್ರಾಮ ಸಭೆಯನ್ನೇ ಬಹಿಷ್ಕರಿಸಿ ಅಧಿಕಾರಿಗಳಿಗೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಗೆ ಆಕ್ರೋಶ ಮೂಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೈಗಾರಿಕಾ ವಲಯಕ್ಕೆ ವಿರೋಧ ದೇವಸ್ಥಾನ ಮಸೀದಿ ಚರ್ಚ್ಗೆ ಹಾನಿಯಾಗಲ್ಲ ಎಂದ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೊಸ ಕೈಗಾರಿಕಾ ವಲಯವೊಂದು ಬರುವ ಪ್ರಕ್ರಿಯೆ ಇದೆ ಈ ಕೈಗಾರಿಕಾ ವಲಯಕ್ಕೆ ಬಳಗುಂಜೆ ಉಳೆಪಾಡಿ ಕೊಲ್ಲೂರು ಎಂಬ ಮೂರು ಗ್ರಾಮದ ಒಂದು ಸಾವಿರದ ತೊಂಬತ್ತೊಂದು ಎಕರೆ ಭೂಮಿಯನ್ನು ಕೆಐಎಡಿಬಿ ಭೂಸ್ವಾಧೀನ ಮಾಡುವುದಕ್ಕೆ ಸಿದ್ದತೆ ಇದೆ ಆದರೆ ಈ ಕೈಗಾರಿಕಾ ವಲಯ ಸ್ಥಾಪನೆಗೆ ಭೂ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಷ್ಟಪಟ್ಟು ಮಾಡಿದ ಕೃಷಿ ಮನೆ ಬಿಟ್ಟು ನಾವು ಎಲ್ಲೂ ಹೋಗಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಬೆಳಗುಂಜೆ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆ ನಡೆದಿದ್ದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮ ಸಭೆಯನ್ನು ಕೈಗಾರಿಕಾ ಸಚಿವರು ಚರ್ಚೆಗೆ ಸಿದ್ಧ ಎಂದು ಹೇಳಿದ್ರಿಂದ ಸಚಿವರು ಗ್ರಾಮಕ್ಕೆ ಬಂದು ಅಹವಾಲು ಆಲಿಸುವಂತೆ ಕೇಳಿಕೊಂಡ್ರು ಸಾವಿರದ ತೊಂಬತ್ತೊಂದು ಎಕರೆಯನ್ನು ಕೈಗಾರಿಕಾ ವಲಯಕ್ಕೆ ಭೂ ಸ್ವಾಧೀನ ಮಾಡುತ್ತೆ ಅಂತ ಹೇಳಿ ಪರ್ಸನಲ್ ಆಗಿ ಪ್ರತಿಯೊಬ್ಬರಿಗೆ ನೋಟಿಸ್ ಬರ್ತಾ ಉಂಟು ಆದ್ರೆ ಕೃಷಿ ಎಲ್ಲ ಇರುವಾಗ ಇಲ್ಲಿನ ಮೇನ್ ಕಸುಬು ಏನಂತ ಹೇಳಿದ್ರೆ ಕೃಷಿ ನಮ್ಮ ಭೂಮಿಯಲ್ಲಿದ್ದ ಕೃಷಿಯನ್ನು ಕೂಡ ನಾಶ ಮಾಡಬಾರದು ಯಾರು ಕೃಷಿ ಮಾಡಿ ಬದುಕ್ತಾ ಇದ್ದಾರೆ ಅವರ ಜೀವನ ಹಾಗೆ ಸಾಗಬೇಕು ಬೇರೆ ಡೆವಲಪ್ಮೆಂಟ್ ಗೆ ನಾವು ವಿರೋಧ ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಬೇರೆ ಎಲ್ಲಾದ್ರೂ ಜನರು ಇರದ ಗುಡ್ಡ ಪ್ರದೇಶಗಳಲ್ಲಿ ಎಲ್ಲಿಯಾದ್ರೂ ಇದನ್ನು ಮಾಡಬೇಕು ಇಲ್ಲಿ ನಮಗೆ ನಮ್ಮ ಭೂಮಿಯನ್ನು ಬಿಟ್ಟುಕೊಡ್ಬೇಕು ಿದೆ ಈ ಕೈಗಾರಿಕಾ ವಲಯಕ್ಕಾಗಿ ಈಗಾಗಲೇ ಕೃಷಿ ಭೂಮಿ ಜನವಸತಿ ಪ್ರದೇಶಗಳನ್ನು ಗುರುತಿಸಲಾಗಿದೆ ಆದರೆ ಭೂಸ್ವಾಧೀನದ ಬಗ್ಗೆ ಗ್ರಾಮಸ್ಥರಿಗೆ ಇನ್ನೂ ಸರಿಯಾದ ಮಾಹಿತಿ ಯಾರೂ ನೀಡಿಲ್ಲ ಈ ಭೂಸ್ವಾಧೀನದಲ್ಲಿ ಗುಂಪು ಮನೆ ಮಂದಿರ ಮಸೀದಿ ಚರ್ಚ್ಗೆ ಯಾವುದೇ ತೊಂದರೆ ಆಗಲ್ಲ ಬಲತ್ಕಾರವಾಗಿ ಯಾರ ಜಮೀನನ್ನು ಪಡೆಯುವುದಿಲ್ಲ ಕೊಡುವ ಭೂಮಿಗೆ ಉತ್ತಮ ದರ ನೀಡಿ ಖರೀದಿಸುತ್ತೇವೆ ಎಂದು ಜಿಲ್ಲಾಡಳಿತ ಹೇಳಿದೆ ಗುಂಪು ಮನೆಗಳಿರುವಂತಹ ಜಾಗವನ್ನ ಮತ್ತೆ ಯಾವುದೇ ಧಾರ್ಮಿಕ ಕೇಂದ್ರಗಳನ್ನೊಳಗಡೆ ಬರಲ್ಲ ಅದನ್ನ ಆದಷ್ಟು ನಾವು ಉಳಿಸ್ತೀವಿ ಅನ್ನುವಂತ ಮಾತನ್ನ ಕೆ ಡಿ ಆಲ್ರೆಡಿ ಅವರಿಗೆ ಆಲ್ರೆಡಿ ಮನವರಿಕೆ ಮಾಡಿದ್ದಾರೆ ಮತ್ತೆ ಯಾವುದೇ ಒಂದು ಏರಿಯಾ ಬೆಳವಣಿಗೆ ಆಗಬೇಕಾದ್ರೆ ಅದರದೊಂದು ಡೆವಲಪ್ಮೆಂಟ್ ಗೆ ಬೇಕಾಗಿರುವಂತಹ ಕೂಡ ಅವಶ್ಯಕತೆ ಇರುತ್ತೆ ಹಾಗಂತ ಬಲತ್ಕಾರವಾಗಿ ಕೃಷಿ ಭೂಮಿಯನ್ನು ತಗೊಳೋದು ಅಂತ ಹೇಳಲ್ಲ ಆದಷ್ಟು ಅವರಿಗೆ ಉತ್ತಮ ರೀತಿಯಾದಂತಹ ಒಂದು ರೇಟನ್ನ ಕೊಟ್ಟು ಆ ರೀತಿ ಖರೀದಿ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಕೂಡ ಸರ್ಕಾರದ ಹಂತದಲ್ಲಿದೆ ಕೈಗಾರಿಕಾ ಪ್ರದೇಶ ಅಂದರೆ ಮಾಲಿನ್ಯ ಸೃಷ್ಟಿ ಮಾಡುವ ಕೈಗಾರಿಕೆ ಸ್ಥಳದಲ್ಲಿ ಬರುವುದಿಲ್ಲ ಗ್ರೀನ್ ಪ್ರಾಜೆಕ್ಟ್ ಯೋಜನೆಯನ್ನು ಗ್ರಾಮದಲ್ಲಿ ತರಲಾಗುತ್ತದೆ ಎಂಬ ಭರವಸೆಯನ್ನು ಅಧಿಕಾರಿಗಳು ನೀಡಿದ್ದಾರೆ ಒಟ್ನಲ್ಲಿ ಅಧಿಕಾರಿಗಳ ಮನವೊಲಿಕೆಗೆ ಭೂ ಸಂತ್ರಸ್ತರು ಒಪ್ಪಿಕೊಳ್ತಾರಾ ಭೂಮಿ ಬಿಟ್ಟುಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಸುಖ್ಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು